ಎಸ್ ಯಡಿಯೂರಪ್ಪ ಮಾತನಾಡ್ತಾ ಇದ್ರೆ ಕಿರಣ್, ಮತ್ತಷ್ಟು ಮಾಹಿತಿ ತೆಗೆದುಕೊಳ್ತೀನಿ, ನೋಡೋಣ ಬನ್ನಿ ಯಡಿಯೂರಪ್ಪ ಏನ್ ಹೇಳ್ತಾ ಇದ್ದಾರೆ. ಸುಳ್ಳು ಭರವಸೆಗಳ ಸರಮಾಲೆಯನ್ನು ಹಿಡಿಸುವಂತ ಪ್ರಯತ್ನ ಮಾಡಿದ್ರು. ಅದಕ್ಕಾಗಿ ರಾಜ್ಯಪಾಲರ ಭಾಷಣವನ್ನು ನಾವು ಬಾಯ್ಕಾಟ್ ಮಾಡಿದ್ದೇವೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿವೆ. ಕಾಂಗ್ರೆಸ್ ಜೆಡಿಎಸ್ ಶಾಸಕರೇ ಪರಸ್ಪರ ಬಡಿದಾಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ನಲ್ಲಿ ಬಹಿರಂಗವಾಗಿ ನಾವು ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿಯಾಗಿ ಒಪ್ಪೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಜನ ವಿಶ್ವಾಸ ಕಳ್ಕೊಳ್ಳೋದು ಬದುಕಿರಲಿ, ಅವರ ಶಾಸಕರಿಗೆ ಅವರ ಮುಖ್ಯಮಂತ್ರಿ ಮೇಲೆ ವಿಶ್ವಾಸ ಇದೆ. ಪರಿಸ್ಥಿತಿ ಕೇವಲ 37 ಶಾಸಕರನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತ ಪ್ರಯತ್ನ ಮಾಡ್ತಾ ಇವತ್ತು ನನಗೆ ಕೊಟ್ಟಿರುವ ಅಂಕಿಅಂಶದ ಪ್ರಕಾರ 11 ಜನ ಶಾಸಕರು ಸಹ ಕಾಂಗ್ರೆಸ್ ಶಾಸಕರು ಇವತ್ತು ಅವಸರ ಬಂದಿಲ್ಲ. ಸೊ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೂ ಸಹ ಅವರ ಶಾಸಕರ ಮೇಲೆ ವಿಶ್ವಾಸ ಏನಿಲ್ಲ. ಅವ್ರ ವಿಶ್ವಾಸ ಇರುವುದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ. ಅಲ್ಲಿ ಒತ್ತಡವನ್ನು ತಂದು ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸ್ವಾಭಿಮಾನ ಇರುವಂತಹ ಯಾವುದೇ ಶಾಸಕರು ನಂಬಕ್ ಸಾಧ್ಯ ಇಲ್ಲ ಅನ್ನೋಂತ ಪರಿಸ್ಥಿತಿ ಬಂದಿದೆ. ಇನ್ನು ಬೆಳಗಾದರೆ ಜೆಡಿಎಸ್ ಕಾಂಗ್ರೆಸ್ ಶಾಸಕರು ತಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಹೇಳುವಂತಹ ಬಹಿರಂಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಂತರ ನೀವು ಮುಖ್ಯಮಂತ್ರಿ ಅಲ್ಲ, ನಿಮ್ಮನ್ನು ಮುಖ್ಯಮಂತ್ರಿಯಾಗಿ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಜನರ ವಿಶ್ವಾಸ ಅಂತೂ ಈ ಸರ್ಕಾರದಲ್ಲಿ ಇಲ್ಲ. ಮತ್ತೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ವರ್ಗಾವಣೆ ದಂಧೆ ನಡೀತಾ ಇದೆ. ವಿಧಾನಸೌಧದಲ್ಲಿ ಲಕ್ಷಾಂತರ ರೂಪಾಯಿನ ಸಚಿವರ ಕೊಡಕ್ಕೆ ಬಂದಂತ ಘಟನೆ ಬಹುಶಃ ಕನ್ನಡ ನಾಡಿನ ಜನ ಮರ್ತಿಲ್ಲ. ಯಾರು ಸಿಕ್ಕೊಂಡಿದ್ರು ಹಣ ತಂದವರು ಅದು ಮಂತ್ರಿಗೆ ಸಂಬಂಧಪಟ್ಟದ್ದು ಅಂತ ಬಹಿರಂಗ ಹೇಳಿಕೆಯನ್ನು ಕೊಟ್ಟರುವಂತಹದ್ದು ಸಹ ದಾಖಲೆಯಲ್ಲಿದೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ನೆಮ್ಮದಿಯಿಂದ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಾನೊಬ್ಬ ಕ್ಲರ್ಕ್ ರೀತಿ ಕೆಲಸ ಮಾಡ್ತಾ ಇದ್ದೇನೆ, ನನಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ಅಂತ. ಸೊ ಇವೆಲ್ಲ ಸ್ಥಿತಿಗತಿಗಳನ್ನು ನೋಡಿದ ಮೇಲೆ ರಾಜ್ಯಪಾಲರಿಂದ ಸುಳ್ಳು ಭರವಸೆಗಳನ್ನು ಕೊಡಿಸೋದಾಗಲಿ ಸುಳ್ಳು ಭರವಸೆಗಳನ್ನು ನೀಡೋದಾಗಲಿ ಯಾವುದು ಸಹ ನಾಡಿನ ಜನರಿಗೆ ಒಪ್ಪಿಗೆ ಇಲ್ಲ. ಜನಾಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟು ಇವತ್ತು ರಾಜ್ಯಪಾಲರ ಭಾಷಣಕ್ಕೆ ನಾವು ಬಾಯ್ಕಾಟ್ ಮಾಡಿ ಹೊರಹೋಗಿದ್ದೇವೆ. ನಾಳೆ ನಮ್ಮ ನಿಲುವೇನಿರಬೇಕು ಅಂತ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಮಾಡ್ತೇವೆ. ನಾಳೆ ಬೆಳಿಗ್ಗೆ ನಮ್ಮ ನಿರ್ಧಾರವನ್ನು ನಾಳೆ ನಮ್ಮ ನಿಲುವೇನಿರಬೇಕು ಅನ್ನೋ ತೀರ್ಮಾನವನ್ನು ತಗೊಳ್ತಾ ಇದ್ದೇವೆ. ಒಟ್ಟಿನಲ್ಲಿ ನಾಡಿನ ಜನರಿಗೆ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ಹಾಗಾಗಿ ಈ ತೀರ್ಮಾನ ನಾವು ತಗೊಂಡಿದ್ದೇವೆ. ರಾಜ್ಯಪಾಲರು ನಾವು ಭೇಟಿ ಮಾಡೋದಿಲ್ಲ, ನೋ ಕಾನ್ಫರೆನ್ಸ್ ಮೋಷನ್ ಮೂವ್ ಮಾಡೋದಿಲ್ಲ. ಅವರೇ ಬಹುಮತ ಇಲ್ಲದೆ ಅಧಿಕಾರ ಕಳ್ಕೊಳ್ಳುವಂತಹ ಸಂದರ್ಭ ಬರಬಹುದು. ನಾವು ಅದಕ್ಕಾಗಿ ಶಾಂತ ರೀತಿಯಲ್ಲಿ ವಿರೋಧ ಪಕ್ಷ 3-4 ದಿನ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ನಾವು ಹೋರಾಟ ನಾವು ಮಾಡಕ್ ಹೋಗೋದಿಲ್ಲ. ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲಿ ಬಂಡವಾಳ ಬಯಲಾಗುತ್ತಲ್ಲ, ನಾವು ಶಾಂತವಾಗಿ ಎಲ್ಲವನ್ನ ಕಾದು ನೋಡ್ತಾ ಇದ್ದೇವೆ. ಸೂಕ್ತ ಸಂದರ್ಭದಲ್ಲಿ ನಮ್ಮ ಶಾಸಕರೆಲ್ಲಕ್ಕೊಂದು ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ತಗೊಳ್ತೇವೆ.